ನಿಜ ನಮ್ಮ ಪಕ್ಷದಲ್ಲಿ ಕೂಡ ಒಂದಷ್ಟು ಎಲ್ಲರನ್ನು ವಿಶ್ವಾಸಕ್ಕೆ ತಗೊಳ್ಳೋದರಲ್ಲಿ ಸ್ವಲ್ಪ ಕೊರತೆ ಇದೆ ಇಲ್ಲ ಅಂತ ಹೇಳುತ್ತಿಲ್ಲ. ಅವರ ನೋವುಗಳನ್ನ ಪಕ್ಷದ ಮೇಲೆ ಹಾಕೋದು ಸರಿಯಲ್ಲ. ನಮ್ಮ ಪಕ್ಷದಲ್ಲಿ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ವಿಚಾರದಲ್ಲಿ ಕೊರತೆ ಇದೆ. ನಾಯಕರುಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಪ್ರಯತ್ನ ಮಾಡಬೇಕು. ಯತ್ನಾಳ್ ಅವರು ಮಾಧ್ಯಮದ ಮುಂದೆ ಮಾತನಾಡದೆ ನಮ್ಮ ಜೊತೆಗೆ ಮಾತನಾಡಬಹುದಾಗಿತ್ತು. ಸಣ್ಣ ಪುಟ್ಟ ವ್ಯತ್ಯಾಸಗಳು ನಮ್ಮಲ್ಲಿ ಆಗಿವೆ. ದಾಸರಹಳ್ಳಿಯಲ್ಲಿ ಡಿವಿಎಸ್ ಹೇಳಿಕೆ ನೀಡುವಂತದ್ದು ಸರ್, ಹಲವಾರು ಸಂದರ್ಭಗಳಲ್ಲಿ ನಮ್ಮ ಸ್ವಲ್ಪ ಮನಸ್ಸಿನಲ್ಲಿರುವಂತಹ ಆ ನೋವುಗಳು, ಈ ನೋವುಗಳನ್ನ ಅವರು ಪಕ್ಷದ ಮೇಲೆ ಮತ್ತೊಂದರ ಮೇಲೆ ಹಾಕುವಂಥದ್ದು ನನಗೆ ಸರಿಯಲ್ಲ ಅಂತ ಕಾಣಿಸಿದೆ. ನಿಜ ನಮ್ಮ ಪಕ್ಷದಲ್ಲಿ ಕೂಡ ಒಂದಷ್ಟು ಎಲ್ಲರನ್ನು ವಿಶ್ವಾಸಕ್ಕೆ ತಗೊಳ್ಳೋದರಲ್ಲಿ ಸ್ವಲ್ಪ ಕೊರತೆ ಇದೆ ಇಲ್ಲ ಅಂತ ಹೇಳೋದಿಲ್ಲ. ಅದು ಅವರಿರ್ಬೋದು ಅಥವಾ ಇತರ ಕೆಲವು ನಾಯಕರುಗಳು ಇತ್ತೀಚಿನ ದಿನಗಳಲ್ಲಿ ಮಾತಾಡಿ ಇವರನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ಹೋಗುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು. ನಾವು ಈ ರೀತಿಯ ಟೀಮ್ಗಳನ್ನು ಮಾಡುವಾಗ ಒಂದು ಕೋರ್ ಕಮಿಟಿಯ ಜೊತೆ ಮಾತಾಡೋದು, ಯಾವ ಸಮುದಾಯ ನಿಜವಾದ ಭಾಗಗಳಲ್ಲಿ ಅವರಿಗೆ ನಾವು ಜವಾಬ್ದಾರಿಯನ್ನು ಕೊಡಬೇಕು, ಅದನ್ನೆಲ್ಲ ಕೊಡುವಂಥ ಕೆಲಸ ಪಾರ್ಟಿ ಕೂಡ ಮಾಡಬೇಕು. ನಾನು ಯಾವುದನ್ನು ಕೂಡ ಪೂರ್ತಿಯಾಗಿ ಯತ್ನಾಳರನ್ನು ನಾನು ಅಲ್ಲ ಅಂತಲೂ ಹೇಳೋದಿಲ್ಲ, ಆದರೆ ಯತ್ನಾಳ ಅದನ್ನು ಅಲ್ಲಿ ಮಾತಾಡುವಂಥದ್ದಲ್ಲ, ಮಾಧ್ಯಮದ ಮುಂದೆ ಮಾತಾಡುವಂಥದ್ದು, ನಮ್ಮ ಜೊತೆನೇ ಮಾತಾಡಿಕೊಂಡು ಅದನ್ನು ಸರಿ ಮಾಡುವಂಥ ಕೆಲಸ ಮಾಡಬೇಕು. ಇರ್ಬೋದು ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಆಗಿರ್ಬೋದು, ನಮಗೆ ಕೂಡ ನಮ್ಮ ಮನಸ್ಸಲ್ಲಿದೆ ಎಲ್ಲೋ ಒಂದು ಕಡೆಗಳಲ್ಲಿ ಸ್ವಲ್ಪ ಆ ರೀತಿಯ ಕೆಲಸಗಳನ್ನು ಮಾಡುವುದರಲ್ಲಿ ಎಲ್ಲರ ಸಹಮತವನ್ನು ಪಡ್ಕೊಳ್ಳುವುದರಲ್ಲಿ ಮತ್ತು ಎಲ್ಲರನ್ನ ಒಂದು ವಿಶ್ವಾಸಕ್ಕೆ ತಗೊಳ್ಳುವಂಥ ಕೆಲಸದಲ್ಲಿ ಸ್ವಲ್ಪ ಕೊರತೆ ಆಗಿದೆ. ಇನ್ನೊಂದು ಹೊಸ ವರ್ಷ ಬರ್ತಾ ಇದೆ,